Hi, hello friends. Welcome to our channel, Ari and Me Talks. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಗಲೇ ಮಾರ್ನಿಂಗೇ ನಾನು ಹಬ್ಬದ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೆ, ನೀವು ಸಹ ಎಲ್ಲ ನೋಡಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಹಬ್ಬ ಎಲ್ಲ ಮಾಡಿದ್ದಾಯ್ತು, ವಿಡಿಯೋನ ಅಪ್ಲೋಡ್ ಮಾಡಿದ್ದಾಯ್ತು, ಈಗೇನು ಮತ್ತೆ ವಿಡಿಯೋ ಅಂದರೆ ನಾನು ಯಾವ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡೆ, ನಿನ್ನೆ ಈವ್ನಿಂಗಿಂದ ನಾನು ಏನೆಲ್ಲ ಪ್ರಿಪ್ರೇಷನ್ಸ್ನ ಮಾಡಿಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡೆ. ಅದಕ್ಕೋಸ್ಕರನೇ ನಾನೀಗ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾನು ನಿನ್ನೆ ಸಂಜೆಯಿಂದನೇ ಪ್ರಿಪ್ರೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕೆಲಸ ಇರುತ್ತಲ್ವ, ಒಬ್ಬರೇ ಮಾಡಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರನೇ, ಎಷ್ಟು ಕೆಲಸ ಇರುತ್ತೆ. ಅಲಂಕಾರ ಎಲ್ಲ ಮಾಡಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನೀವು ದೇವ್ರ ಮುಂದೆ ಕುತ್ಕೊಂಡು ಒಂದ್ಸಲ ನೋಡಿ, ಏನಪ್ಪ ನಿನ್ನೆ ಸಾಯಂಕಾಲದಿಂದ ವಾರದಿಂದ ನಾವು ಇಷ್ಟೇನ ಮಾಡಿದ್ದು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಆದರೆ ಮಾಡುವಾಗ ಎಷ್ಟೊತ್ತು ಎಷ್ಟು ಅವರ್ಸೇ ತಗೊಳತ್ತೋ, ನನಗಂತೂ ಒಂದು 7 to 8 hours ನಾನು ಇದ್ದೇ ಕೆಲಸದಲ್ಲಿದ್ದೆ. ನಾನು ನಿನ್ನೆ ಈವ್ನಿಂಗಿಂದನೂ ನೈಟು 2:00 or 2:30 ಆಗಿತ್ತು, ಒಂದು ಕಂಪ್ಲೀಷನ್ ಅನ್ನೋದಾಗಿ ಒಂದು ಹತ್ರ ಕೂರೋ ಅಷ್ಟರಲ್ಲಿ ಅಷ್ಟೊತ್ತಾಗಿತ್ತು ನನಗೆ. ನೋಡ್ತಾ ಇದ್ದೀರಲ್ವಾ, ನಾನು ಇಷ್ಟು ದಿನ ಎಲ್ಲಾನು ನಾವು ಯಾವ್ಯಾವ ವಿಡಿಯೋಸ್ನ ನಮ್ಮ ಅರಿ ಅಂಡ್ ಮೀ ಟಾಕ್ಸ್ನಲ್ಲಿ ಅಪ್ಲೋಡ್ ಮಾಡಿದ್ವಿ, ಕಳಶಕ್ಕೆ ನೀರನ್ನು ತುಂಬುವಾಗ ಏನೆಲ್ಲ ಹಾಕಬೇಕು, ಮತ್ತು ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕೋದು, ಪ್ರತಿಯೊಂದನ್ನು ಸಹ ನನಗೆ ತಿಳಿದಿರೋದಿಲ್ಲ. ಆದಷ್ಟು ಟ್ರೈ ಮಾಡಿ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಈಗ ನಾನು ಪ್ರತಿ ವರ್ಷ ಹಬ್ಬಕ್ಕೆ ನಾನು ಏನೆಲ್ಲ ಪ್ರಿಪ್ರೇಷನ್ಸ್ನ ನಾನು ವರ್ಷ ಮಾಡ್ಕೊಳ್ತೀವೋ ಅದನ್ನೆಲ್ಲ ನಾವು ಆದಷ್ಟು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿದ್ವಿ. ಈಗ ನೀವು ಹಬ್ಬದಲ್ಲೂ ಸಹ ನೀವು ಅದನ್ನೇ ನೋಡ್ತಾ ಇದ್ದೀರಲ್ವಾ. ನೋಡಿ, ಈಗ ನಾನಿಲ್ಲಿ ಕಳಶಕ್ಕೆ ಸೀರೆಯನ್ನು ಉಡ್ತಾ ಇದ್ದೀನಿ. ಸೀರೆ ನಾನು ಲೆಹೆಂಗಾ ಟೈಪಲ್ಲಿ ಉಡೋಣ ಅಂತ ಈ ವರ್ಷ ನನ್ನ ಥೀಮ್ ಇತ್ತು. ಅದಕ್ಕೋಸ್ಕರ ನಾನು ಲೆಹೆಂಗಾ ಟೈಪಲ್ಲಿ ಬ್ಲೌಸು ಹಾಕಿ ಮತ್ತು ಲೆಹೆಂಗಾ ಟೈಪಲ್ಲಿ ನಾನು ಹಾಕ್ತಾ ಇದ್ದೀನಿ. ಹೀಗೆ ಮುಖವಾಡಕ್ಕೂ ಸಹ ನಾನು ಅರಿಶಿನದಿಂದ ಅಲಂಕಾರ. ಈ ವಿಡಿಯೋನು ಸಹ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಯಾರಾದರೂ ನೋಡದೇ ಇದ್ದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಲಕ್ಷ್ಮಿಯ ಮುಖವಾಡಕ್ಕೆ ನಾನು ಮಾಡಿರುವಂತಹ ಅಲಂಕಾರ ಅನ್ನೋದನ್ನು ಸಹ ನೀವು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅಲಂಕಾರ ಎಲ್ಲ ಮಾಡಿದ್ದಾದಮೇಲೆ ಹೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ದೇವರು ಅಮ್ಮವರು. ನಿಮಗೆಲ್ಲನೂ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ನೀವು ಮಾಡಿರುವಂತಹ ವರಮಹಾಲಕ್ಷ್ಮಿ ಹಬ್ಬದ ಪಿಕ್ಸ್ನ ನಮ್ಮ ಅರಿ ಅಂಡ್ ಮೀ ಟಾಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ತಪ್ಪದೇ ಟ್ಯಾಗ್ ಮಾಡಿ ನಾವು ಸಹ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ನಾನು ವರ್ಷನು ಸಹ ನೋಡಿ ಖುಷಿ ಪಡ್ತೀವಿ. ಈಗ ನಮ್ಮ ಮನೆಯಲ್ಲಿ ಮಾಡಿರುವಂತಹ ದೇವಿ ಅಲಂಕಾರವನ್ನು ನಾನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ನೀವು ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಟ್ಯಾಗ್ ಮಾಡಿ ನಾನು ವರ್ಷ ಇಬ್ಬರು ಕೂತು ನೋಡಿ ಸಂತೋಷ ಪಡ್ತೀವಿ. ನೋಡಿ, ಎಲ್ಲ ಆಯಿತು. ದೇವಿ ಅಲಂಕಾರ ಮೊದಲಿಗೆ ನಾನು ಮುಗಿಸ್ಕೊಂಡು ಆಮೇಲೆ ಕಳಶ ಹತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಫ್ರೂಟ್ಸ್ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ನಾನು ಫಸ್ಟೇ ಹೇಳಿದ್ನಲ್ವ, ಎಲ್ಲ ಆದಮೇಲೆ ನೋಡಿದ್ರೆ ಏನು ಇಷ್ಟೇನಾ ನಾನು ಮಾಡಿದ್ದು, ಅಷ್ಟೊತ್ತು ಕೆಲಸ ಮಾಡ್ತಾ ಇದ್ದೀನಿ ಇಷ್ಟೇನ ಮಾಡಿದ್ದು ಅನಿಸ್ಬಿಡುತ್ತೆ ನನಗಂತೂನು. ಆದರೆ ಮಾಡ್ತಾ ಇದ್ದರೆ ಕರೆಕ್ಷನ್ಸ್ ಆಗ್ತಾನೆ ಇರುತ್ತೆ, ಅಷ್ಟೊತ್ತು ಮಾಡ್ತಾನೆ ಇರ್ತೀವಿ. ನೀವು ಇದೇ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನಂತೂ ನನಗೇನು ಅನಿಸ್ತಾ ಇದೆಯೋ ಅದನ್ನ ಹೇಳ್ತಾ ಇದ್ದೀನಿ ನಿಮಗೆ. ನೀವು ಇದೇ ಥರ ಅಂದ್ಕೊಳ್ತೀರಾ ಮತ್ತು ಕರೆಕ್ಷನ್ಸ್ ಮಾಡ್ತಾನೆ ಇರ್ತೀರಾ ಪೂಜೆ ಆಗೋವರೆಗೂ ಅಂತ ಅಂದ್ಕೊಳ್ತೀನಿ. ಈಗ ಆಲ್ಮೋಸ್ಟ್ 1:00 ಆಗಿದೆ, ಈ ಲೆವೆಲ್ಗೆ ತಂದಿದ್ದೀನಿ. ನೋಡಬೇಕು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ನನಗಂತೂ ಮಾಮೂಲಿ ಟೈಮಲ್ಲಿ ನಿದ್ದೆ ಇಲ್ಲ ಅಂದ್ರೂ ಇವತ್ತೇನೋ ಗೊತ್ತಿಲ್ಲ, ಏನೋ ಕಣ್ಣಿಗೆ ಫೋಲ್ಡ್ ಮಾಡಿದ್ರೆ ಸಾಕು ಹಂಗೆ ಕಣ್ಣೆಲ್ಲ ಒಂಥರ ಮೆತ್ಕೊಂಡಂಗೆ ನಿದ್ದೇನೋ ಏನು ಅಂತ ಕೂಡ ಗೊತ್ತಾಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ. ಹೆಣ್ಮಕ್ಳಿಗಂತೂ ದೊಡ್ಡ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬನೇ ಅಲ್ವಾ. ಎಷ್ಟು ಸಾಕಾಗಿದ್ರೂ ಸಹ ಎಷ್ಟು ಎಂತಾದರೂ ಆಗಿರಲಿ ಏನಾದರೂ ಆಗಿರಲಿ ನಮಗೇನೋ ಒಂದು ರೀತಿ ಎಲ್ಲರಿಗಿಂತ ಚೆನ್ನಾಗಿ ಮಾಡಿಬಿಡಬೇಕು, ಎಲ್ಲರ ಮನೆಗಳಿಗಿಂತ ನಮ್ಮ ಮನೇಲಿ ಚೆನ್ನಾಗಿರಬೇಕು ವರಮಹಾಲಕ್ಷ್ಮಿ ಅನ್ನೋ ಒಂದು ಸ್ವಾರ್ಥ ಭಾವ ಅನ್ನೋದಂತೂ ಎಲ್ಲರಿಗೂ ಇರುತ್ತೆ ಅಲ್ವಾ. ನನಗಂತೂ ಅದೇ ರೀತಿ ಅನ್ನಿಸ್ತಾ ಇರುತ್ತೆ, ರಾತ್ರಿ ನಿದ್ದೆ ಕೆಟ್ಟರೂ ಪರವಾಗಿಲ್ಲ ಏನಾದರೂ ಮಾಡಬೇಕಪ್ಪ. ಅದರಲ್ಲಿ ಬೇರೆ ಈ ಸಲ ಯಾವಾಗಲೂ ಆದರೆ ಒಂದು 7:00 to 7:30 ಪೂಜೆ ಮಾಡ್ಬೋದಾಗಿತ್ತು, ಬಟ್ ಈ ವರ್ಷ 5:58 ಮಾತ್ರ ಒಳ್ಳೆ ಟೈಮ್ ಇದೆ, ಆಮೇಲೆ ಏನು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ 5:58 ಒಳಗೆ ಪೂಜೆ ಮಾಡಬೇಕು ಅಂತ ಆಲ್ಮೋಸ್ಟ್ 2:00 ನಾನು ಇದು ಡೆಕೋರೇಷನ್ ಮಾಡಿಕೊಂಡೇ ಇದ್ಬಿಟ್ಟೆ. ಮಾರ್ನಿಂಗ್ ಎದ್ದು ಮತ್ತೆ ಎಲ್ಲ ಮಾಡಿಕೊಂಡು ನಾವು ಪೂಜೆ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ, ಅಷ್ಟು ಪೇಷನ್ಸ್ ಇರೋದಿಲ್ಲ.
ನನಗೆಪ್ಪ ಏನು ಅಂದರೆ ಪೂಜೆ ಮಾಡುವಾಗ ನೆಮ್ಮದಿಯಾಗಿ ಮಾಡಬೇಕು, ಏನು ಡೆಕೋರೇಷನ್ ಇದ್ರೂ ಅದು ನೈಟ್ ಮಾಡಿ ಮುಗಿಸ್ಬಿಡ್ಬೇಕು. ನೋಡಿ ಈಗ ಕಾಣ್ತಾ ಇದೆಯಲ್ವಾ ಏನು ಕಾಣಿಸ್ತಾ ಇದೆ ಹೇಳಿ, ಕೃಷ್ಣ. ನಾನು ನಿಮಗೆ ದೀಪಕ್ಕೆ ಸೀರೆ ಉಡೋದು ಮತ್ತು ಪಂಚೆ ಉಡೋದು ತೋರಿಸಿದ್ನಲ್ವಾ, ಅದಕ್ಕೆ ಇನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ನಾನು ಕೃಷ್ಣನ ರೀತಿಯಲ್ಲಿ ನಾನು ಕೊಳಲನ್ನು ಇಟ್ಕೊಂಡು ಹಾಗೆ ನವಿಲುಗರಿಯನ್ನು ಇಟ್ಕೊಂಡು ಕೃಷ್ಣನ ರೀತಿ ಮತ್ತು ಇನ್ನೊಂದು ದೀಪಕ್ಕೆ ರಾಧೆಯ ರೀತಿ ನಾನು ಇವತ್ತು ಅಲಂಕಾರನ ಮಾಡಿಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ 2:00 ಆಗ್ತಾ ಇದೆ. ಈಗ ಇನ್ನು ನಾನು ಬೆಳಗ್ಗೆ ಎದ್ದು ಅಂದರೆ ಒಂದು 3:00 ಒನ್ ಅವರ್ ನಾನು ಸ್ವಲ್ಪ ಹೋಗಿ ರೆಸ್ಟ್ ಮಾಡ್ಕೊಂಡು ಬಂದು ಮತ್ತೆ ನಾನು ಪೂಜೆ ಮತ್ತು ಬಾಗಿಲು ತೊಳೆಯೋದು ರಂಗೋಲಿ ಹಾಕೋದು ಅದೆಲ್ಲ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಹಾಗಾಗಿ ಒಂದು 1 ಅವರ್ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬರ್ತೀನಿ, ಮತ್ತೆ ರೆಸ್ಟ್ ಮಾಡಿ ಬಂದಮೇಲೆ ಕೆಲಸ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೋಡಿ ಈಗ ನೀವು ನೋಡ್ತಾ ಇರೋದು ಬಂದು ಮಾರ್ನಿಂಗ್ ಒಂದು 8:00 ಆಗಿದೆ. ಪೂಜೆ ಎಲ್ಲ ಆಗಿ ಮತ್ತು ಪೂಜಾ ವಿಡಿಯೋ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ, ಪೂಜೆ ಎಲ್ಲ ಆಗಿ ಆಮೇಲೆ ನಾನಿಲ್ಲಿ ಬಾಗಿಲಿಗೆಲ್ಲ ರಂಗೋಲಿದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಆ ವಿಡಿಯೋಲಿ ಹಾಕೋಣ ಅಂದರೆ ನನಗೆ ಅಷ್ಟು ಬೇಗ ಎಡಿಟ್ ಮಾಡಿ ಎಲ್ಲ ಮಾಡೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ಆಗಲಿಲ್ಲ, ಅದಕ್ಕೆ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ತುಳಸಿ ಕಟ್ಟೆ ಹತ್ರ ನಾನು ಹೂ ಗಿಡಗಳನ್ನೆಲ್ಲ ಈ ರೀತಿಯಾಗಿ ಬೆಳೆಸ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಪಾಟ್ಸ್ ಎಲ್ಲ ತಂದು ಅಲ್ಲಿ ಡೆಕೋರೇಷನ್ ಮಾಡಿದ್ದೀನಿ. ಬೃಂದಾವನ ಸುತ್ತಲೂ ಈ ರೀತಿಯಾಗಿ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ತಾವರೆ ಹೂವಿನ ಗಿಡ. ನೀವು ಇವಾಗ ಕಳಶ ಸ್ಥಾಪನೆ ಮಾಡುವಾಗ ತಾವರೆ ಹೂವಿನ ಬೀಜಗಳನ್ನು ನೀವು ಹಾಕಿರ್ತೀರಲ್ವ, ಅಂದರೆ ನಾವು ವಿಡಿಯೋಲಿ ತೋರಿಸಿದ್ದೀವಿ ಏನೆಲ್ಲ ಹಾಕಬೇಕು ಅಂತ, ಅದರಲ್ಲಿ ಲೋಟಸ್ ಸೀಡ್ ಸಹ ಹಾಕಿದ್ದೀವಿ. ಅದರಿಂದ ನೀವು ಈ ರೀತಿಯಾದಂತಹ ಗಿಡಗಳನ್ನು ಪಾಟಲ್ಲೇ ಬೆಳೆಸ್ಕೋಬೋದು. ಅದು ಯಾವ ರೀತಿ ಬೆಳೆಸೋದು ಅಂತ ಏನಾದರೂ ನಿಮ್ಗೆ ಬೇಕಾಗಿದ್ದರೆ ನಾವು ನೆಕ್ಸ್ಟ್ ವಿಡಿಯೋಸ್ನ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ನೋಡಿದ್ರಲ್ವ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸು ಆಗ ಹಬ್ಬವನ್ನು ಮಾಡಿದ್ವಿ ಅಂತ ನೀವೆಲ್ಲ ನೋಡಿದ್ರಲ್ವ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.